ಹಲೋ ಫ್ರೆಂಡ್ಸ್ ಈ ದಿನ ನಾನು ಮೈದಾ ಬರ್ಫಿ ಯಾವ ರೀತಿ ಮಾಡೋದು ಅಂತ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲನ್ನಷ್ಟು ಮೈದಾ ಇಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾಶ್ಯೂ ಒಂದೆರಡು ಬಟ್ಲಿನಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪನ ಫಸ್ಟ್ ಹಾಕ್ಕೊಂಡು ಗೋಡಂಬಿ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಕಾಲು ಬಟ್ಲಿನಷ್ಟು ಇರೋ ಮೈದಾ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಅದೆಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಹುರ್ಕೊಳ್ಳಿ ಅದೆಲ್ಲ ಹುರ್ಕೊಳ್ಳೋಕೆ ಸಾಕಾಗದೇ ಇದ್ದಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಮೈದಾ ಇಟ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಇಲ್ಲಿ ಕಾಣ್ ಸ್ವಲ್ಪನೇ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಹಾಕೋತೀನಿ ನಾನು ಆದರೆ ನಾನಿಲ್ಲಿ ಸ್ವಲ್ಪ ತುಪ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು ಅದೆಲ್ಲ ಹುರಿದಾದ್ಮೇಲೆ ಆ ಕನ್ಸಿಸ್ಟೆನ್ಸಿ ಪೇಸ್ಟ್ ಥರ ಇರುತ್ತೆ ಒಂದು ಹಿಟ್ಟನ್ನು ಯಾವ ರೀತಿ ನಾವು ಎಣ್ಣೆಯಲ್ಲೋ ನೀರಲ್ಲೋ ಕಲಿಸಿದ್ರೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ಬಂದಿರುತ್ತೆ ನೋಡಿ ಅದಾದಮೇಲೆ ಒಂದು ಬಟ್ಲನ್ನಷ್ಟು ಸಕ್ಕರೆ ತೊಗೋಬೇಕು ನಾನಿಲ್ಲಿ ಮುಕ್ಕಾಲು ಬಟ್ಲಿನಷ್ಟು ಮಾತ್ರ ತೊಗೊಂಡಿದ್ದೀನಿ ಸಕ್ ಸ್ವೀಟ್ ಸ್ವಲ್ಪ ಕಡಿಮೆ ಹಾಕೋತೀನಿ ನೀವು ಒಂದು ಬಟ್ಲನ್ನಷ್ಟು ಹಾಕೋಬೋದು ಅದನ್ನೆಲ್ಲ ನೀರು ಹಾಕ್ಕೊಂಡು ಈ ರೀತಿ ತೋರಿಸೋದನ್ನೆಲ್ಲ ಒಂದು ಸ್ಟಿಂಕ್ ಆ ಥರ ಬರುತ್ತೆ ಆ ಕಾ ಅದು ಬ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದಕ್ಕೆ ಹುರಿದಿಟ್ಕೊಂಡಿರ್ತೀವಲ್ವ ಮೈದಾ ಹಿಟ್ಟು ಗೋಡಂಬಿನೂ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೈಸೂರು ಯಾವ ರೀತಿ ಹುರಿತೀವಲ್ವ ಅದೇ ರೀತಿಯೇ ಇದನ್ನು ಬಾಣ್ಲಿಯಲ್ಲಿ ಹುರ್ಕೊತಾ ಬಂದಾಗ ಅದು ಬಾಣಲೆಲ್ಲ ಬಿಟ್ಬಿಡತ್ತೆ ಆ ರೀತಿ ಬರೋವ್ರಿಗೆ ಹುರ್ಕೊಂಡು ಅದಾದಮೇಲೆ ಒಂದು ತಟ್ಟೆಗೆ ಎಲ್ಲ ಹರಡ್ಕೊಂಡು ಬಿಡಬೇಕು ಹರಡ್ಕೊಂಡು ಆಮೇಲೆ ಅದನ್ನ ಬಿಸಿ ಇದ್ದಾಗಲೇ ಒಂದೆರಡು ನಿಮಿಷ ಈ ಥರ ಹರಡ್ಕೊಂಡಾದ ತಕ್ಷಣವೇ ಬಿಸಿ ಇದ್ದಾಗಲೇ ಪೀಸ್ಗಳು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಮೈದಾ ಇಟ್ಟಲ್ವಾ ಅದರಿಂದ ಬೇಗ ಗಟ್ಟಿಯಾಗಿ ಹೋಗ್ಬಿಡತ್ತೆ ಈ ರೀತಿ ಪೀಸ್ ಮಾಡಿದರೆ ಈ ರೀತಿ ಬಂದುಬಿಡತ್ತೆ ನೋಡಿ ಮೈಸೂರು ಪಾಕು ಬೇಜಾರಾದಾಗ ಈ ರೀತಿ ಮೈದಾ ಬರ್ಫಿ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂಥರ ಬೇರೆ ಟೇಸ್ಟ್ ಕೊಡ್ತಾ ಇರತ್ತೆ ಬಾಯಲ್ಲಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ತುಂಬ ಟೇಸ್ಟಾಗಿರೋ ಮೈದಾ ಬರ್ಫಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಬಾಯ್